ಸರ್ ದರ್ಶನ್ ಸರ್ ಎಕ್ಸ್ಪೆರಿಮೆಂಟ್ ಗಳಿಗೆ ಜಾಸ್ತಿ ಸಿನಿಮಾಗಳು ಮಾಡಲ್ಲ ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ ಅವರು ಹಿಂದೆ ಮುಂದೆ ನೋಡ್ತಾರೆ ಕೆಲವೊಂದ್ಸಲ ಅನ್ನೋ ಮಾತು ಮುಂದಿದ್ದಕ್ಕೆ ಮುಂಚೆ ಅಂದ್ರೆ ಅಂದ್ರೆ ಅವ್ರು ಮಾಡೋ ಸಿನಿಮಾಗಳು ನೋಡಿದಾಗಲೂ ಅಷ್ಟೇ ಅಂದ್ರೆ ಕಮರ್ಷಿಯಲ್ ಸಿನಿಮಾ ಒಂದಷ್ಟು ಫೈಟ್ಸ್ ಇರೋದು ಎಂಟ್ರಿ ಸೀನ್ಸ್ ಡೈಲಾಗ್ಸ್ ಅದೆಲ್ಲ ಇರೋದು ಸರ್ ಅದನ್ನ ಎಲ್ಲದನ್ನು ಬಿಟ್ಬಿಟ್ಟಿದ್ರೆ ಈ ಸಿನಿಮಾ ಅದು ಯಾವ್ದು ಇಲ್ಲ ಅಂದ್ರೆ ತರುಣ್ ಸರ್ ದರ್ಶನ್ ಸರ್ ಜರ್ನಿ ದೊಡ್ಡದು ಅವರು ನಮ್ಮ ಪ್ರೀತಿಯ ರಾಮ್ ಮಾಡಿದಾಗೂ ಮತ್ತೆ ಆ ಟೈಮಲ್ಲಿ ಒಂದು ಕಮರ್ಷಿಯಲ್ ಸಿನಿಮಾ ರಿಲೀಸ್ ಮಾಡಿದಾಗೂ ಹೇಳ್ತಾಯಿದ್ರು ನನಗೆ ಆ ರಿಸಲ್ಟ್ ಅವ್ರಿಗೆ ಸ್ವಲ್ಪ ಹರ್ಟ್ ಮಾಡ್ತು ಅಂತ ಅಂದರೆ ಒಳ್ಳೆ ಪ್ರಯತ್ನಗಳು ಯಾಕೆ ನೋಡಿಲ್ಲ ನೋಡಿ ಅಲ್ಲಿಂದ ಅವರು ಮತ್ತೆ ತಟಸ್ತಾ ಇದ್ರು ಬಟ್ಟು ಇವರು ತರುಣ್ ಸಾರು ಅವರು ಜರ್ನಿ ನೋಡಿಬಿಟ್ಟು ಈ ಒಳ್ಳೆ ಕಂಟೆಂಟ್ನ ಆಗಿನೇ ಪ್ರೆಸೆಂಟ್ ಮಾಡಲಿಲ್ಲ ಅವರು ನನ್ನ ನನ್ನ ಜೊತೆ ನಂದು ತರುಣ್ ಸಾರ್ಗೆ ಅದೇ ಜಗಳ ಅವ್ರು ಕಮರ್ಷಿಯಲ್ ಆಗಿ ಎಷ್ಟು ಬೆಟ್ರ್ ಮಾಡ್ಬೇಕು ಈ ಸ್ಕ್ರೀನ್ ಪ್ಲೇ ಹಿಡ್ದು ಅಷ್ಟು ಎಂಗೇಜಿಂಗ್ ಆಗಿ ಆ ಸೀನ್ಸ್ ಡೆವಲಪ್ಮೆಂಟ್ ಹಿಡ್ದು ತರುಣ್ ಸರ್ ಯಾವಾಗಲೂ ದರ್ಶನ್ ಸರ್ ಫ್ಯಾನ್ಸಿಗೆ ಅವ್ರಿಗೆ ಯಾವಾಗಲೂ ಆ ಮನೋರಂಜನೆ ಆ ಎಂಟರ್ಟೈನ್ಮೆಂಟ್ ಆ ಮಾಸ್ ಅವರು ಯಾವತ್ತಿಗೆ ಕಾಪಾಡ್ಕೊಂಬಂದರು ನಾನೇನು ಒಂದು ಕಂಟೆಂಟ್ ಹೇಳಿದ ತಕ್ಷಣ ಅದು ಯಾವಥರ ರೀತಿ ಇಡ್ಲೇ ಇಲ್ಲ ಜಗಳ ಮಾಡೋರು ಇದು ಮಾಡೋರು ಹಿಂಗಿದ್ರೆ ಹೇಳೋರು ಅದನ್ನ ಒಳ್ಳೆ ಪಾಲಿಶ್ ಮಾಡಿ ಕಂಟೆಂಟ್ ಸೀನನ್ನೇ ಒಂದು ಕಮರ್ಷಿಯಲ್ ಸೀನ್ ಥರ ಪ್ರೆಸೆಂಟ್ ಮಾಡೋರು ಸೊ ಅವ್ರಿಗೆ ಗೊತ್ತಿತ್ತು ಈ ಥರದ್ದು ಹಿಂದೆ ಅವ್ರ ಸಿನಿಮಾಗಳು ಈ ಥರ ಅದು ಇದು ಅಂತ ಸೊ ಅದಕ್ಕೋಸ್ಕರ ಅದು ಫ್ಯಾನ್ಸ್ ನೋಡಿದ್ರೂ ಜೈ ಅನ್ಬೇಕು ಮಾಮೂಲಿ ಆಡಿಯನ್ಸ್ ನೋಡಿದ್ರೆ ಜೈ ಅಂತಾರೆ ಅದೆರಡು ನಾವಿಬ್ಬರು ಸಮಾಗಮ ಹಂಗಿದೆ ಅದು ನಂದು ಅದು ಸಮಾಗಮನೇ ಹಂಗೆ ಕಂಟೆಂಟ್ ಕೊಟ್ಟರೆ ಅದನ್ನ ಹೆಂಗೆ ಬೆಟ್ರ್ ನನ್ನ ವಿಜುವಲಿ ಮತ್ತೆ ಕಂಟೆಂಟ್ ಅಲ್ಲಿ ಎಷ್ಟು ಕಮರ್ಷಿಯಲ್ ಅಂತ ಅವ್ರಿಗೆ ಗೊತ್ತಿದೆ ಇದೇ ನಮ್ದು ವರ್ಕ್ ಆಗಿರೋದು ಈ ಸಿನಿಮಾ ಇಂದ ಮತ್ತೊಂದಷ್ಟು ಹಳ್ಳಿ ಜನ ಮತ್ತೊಂದಷ್ಟು ಲೇಡೀಸ್ ಎಸ್ಪೆಷಲಿ ನಾನು ಪ್ರಸನ್ನ ಥಿಯೇಟರ್ ನಾನು ಮಾತಾಡಿಸ್ತೇನೆ ಹನುಪಮ್ಮ ಥಿಯೇಟರ್ ಮಾತಾಡಿಸ್ತೇನೆ ಸರ್ ದರ್ಶನ್ ಅವ್ರ ಸಿನಿಮಾಗಳಿಗೆ ನಾರ್ಮಲ್ ಆಗಿ ಅವ್ರ ಫ್ಯಾನ್ಸ್ ನೋಡ್ತಾರೆ ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆ ಒಂದು ಮೂರ್ ಮೂರ್ ವಾರಗಳ ನಂತರ ಸ್ವಲ್ಪ ಡೌನ್ ಆಗಿಬಿಟ್ಟಿತ್ತು ಆದ್ರೆ ಕಾಟೇರಾ ಆಗಿ ನನ್ಗೆ ಕಾಣ್ತಾ ಇಲ್ಲ ಕಾಟೇರಕ್ಕೆ ಈಗ ಗಂಡ ಮಕ್ಕಳು ಬರೋದಕ್ಕಿಂತ ಜಾಸ್ತಿ ಹೆಣ್ಮಕ್ಳು ಬರ್ತಾ ಇದ್ದಾರೆ ಸರ್ ಥಿಯೇಟರ್ ಸೆವೆಂಟಿ ಟು ಪರ್ಸೆಂಟ್ ಫಿಲ್ ಆಗ್ತದೆ ತೇಟರ್ ಅಂತ ಹೇಳಿದ್ರು ಗಣಪಾಮ್ರು ಪಸಂದ್ರೆ ಅದು ಕೇಳ್ದು ಮತ್ತೆ ಅವ್ರನ್ನೆಲ್ಲ ಇನ್ನೊಂದು ಲೇಯರ್ ಇದೆ ನಾ ಎಷ್ಟೋ ಜನ ನಾನು ಫಸ್ಟ್ ಥಿಯೇಟರ್ ಥಿಯೇಟ್ರಲ್ಲಿ ನೋಡ್ತಾ ಇರೋದನ್ನೋರು ಒಂದು ಸ್ವಲ್ಪ ಫಸ್ಟ್ ಟೈಮ್ ಬಾಸ್ ಸಿನಿಮಾ ನೋಡ್ತಿರೋದೊಂದು ಸ್ವಲ್ಪ ಆ ಥರದವರು ಆ್ಯಡ್ ಆಗಿದ್ದಾರೆ ಫಸ್ಟ್ ಟೈಮ್ ಸಿಗೋ ನೋಡ್ತೀನಿ ಅನ್ನೋರು ಆ್ಯಡ್ ಆಗಿದ್ದಾರೆ ಅದು ಒಂದು ಖುಷಿ ಅಂದರೆ ಒಂದು ಒಂದು ಅಭಿರುಚಿ ಇರೋ ಸಿನ್ಮಾ ಎಲ್ರಿಗೂ ತಾ ತಾಕುತ್ತೆ ಅನ್ನೋದಕ್ಕೆ ಇಷ್ಟೇ ಎಕ್ಸಾಂಪಲ್ ಅಂದರೆ ಏನೋ ಮಾಡ್ಬೇಕಾಗಿಲ್ಲ ಒಂದು ಎಲ್ಲರಿಗೂ ಮೆಚ್ಬೇಕಂದ್ರೆ ಏನು ಮಾಡ್ಬೇಕು ಏನೂ ಆಗಿಲ್ಲ ಒಂದು ನೆಲದ ಕತೆ ಬರೆದ್ರೆ ಸಾಕು ಅದು ಎಲ್ಲರೂ ನಂಬ್ಕೊಂಡು ಮಾಡಿದ್ರೆ ಇದು ಅಂತ ಅದೇ ನಮಗೆ ನಾನು ನಿಜವಾಗ್ಲೂ ಜಾಸ್ತಿ ಕೇಳಿದ್ರೆ ಗೊತ್ತಿಲ್ಲ ನಮಗೆ ಅಷ್ಟಕ್ಕೊಂದು ಇದೆ ಅಂತ ಗೊತ್ತು ಇಷ್ಟೊಂದು ಇದು ಇನ್ನೊಂದು ಬಂಗಾರದ ಮನುಷ್ಯ ಆಗ್ಬಿಟ್ಟಿದೆ ನಮಗೆಲ್ಲ ಬಂಗಾರದ ಮನುಷ್ಯ ಒಂದು ದೊಡ್ಡ ಸಿನಿಮಾ ಆ ಥರದ್ದೆಲ್ಲ ಮಾಡ್ತೀವ ಇಲ್ಲ ಅಂತ ಗೊತ್ತಿದೆ ಇದು ಹಂಗಾಗ್ಬಿಟ್ಟಿದೆ ಇದು ನಮ್ಗೆ ಅವಾಗ ಒಂದು ಗಾದೆ ನೆನಪಾಗೋದು ಸಿನ್ಮಾ ಅಂದರು ಮಾಡೋದಲ್ಲ ಆಗೋದು ಅಂತ ಇದು ಅಫ್ಕೋರ್ಸ್ ಆಗಿದೆ ಯಾಕಂದರೆ ಎಲ್ಲರೂ ಅಷ್ಟು ದಿನ ಅಷ್ಟು ಸಮಾನವಾಗಿ ದುಡ್ದಿರೋದ್ರಿಂದ ಇದು ಆಗ್ಬಿಟ್ಟಿದೆ ಇದು ಒಂದು ರೈಟ್ ಟೈಮ್ ಮಾಸ್ತಿ ಯಾವಾಗ ಹೇಳೋರು ಬರೀಬೇಕಾದ್ರೆ ಏನು ಸ್ವಾಮಿ ಬರಿತಾ ಇದ್ರೆ ಬರಿತೇನೆ ಹೋಗ್ಬೇಕು ಅನ್ಸುತ್ತೆ ಒಂದು ಸಲ ಯೋಚನೆ ಮಾಡೋಲ್ಲ ಅಂತ ಆವಾಗೇ ಗೊತ್ತಿದೆ ನಾನು ಯಾವಾಗ ಒಂದು ಸ ಸಿಂಪ್ಟಮ್ಸ್ ಇತ್ತು ಅಂದರೆ ಇದು ಅದೇ ಏನೋ ಬರ್ಸ್ಕೊಳ್ತಾ ಇದೆ ಅಂತ ನಾವು ಏನೋ ಕಷ್ಟಪಟ್ಟಿವಿ ಇಷ್ಟು ವರ್ಷ ಕಷ್ಟಪಟ್ಟಿವೆ ಆ ಥರದ್ದು ಏನೂ ಇಲ್ಲ ಒಂದು ಒಳ್ಳೆ ಮನಸ್ಥಿತಿಯಿಂದ ಬರೆದ್ವಿ ಅದು ಆಯಿತು ಅಷ್ಟೇ ಕೂಡ ಅಷ್ಟೇ ಅಚ್ಚುಕಟ್ಟು ಹೌದೌದು ಅಂದರೆ ಆ ಊರಲ್ಲಿ ಭೀಮನಹಳ್ಳಿ ಊರಲ್ಲಿ ತುಂಬ ಸಿನಿಮಾದವ್ರು ಕಾಣಬಾರ್ದು ಸ್ವಲ್ಪ ಈ ಶ್ರುತಿ ಮೇಡಮ್ ಅವ್ರು ಬಿಟ್ರೆ ಬಟ್ ಇದೆಲ್ಲ ಜನಗಳದ್ದು ಕತೆ ಅಲ್ಲಿರೋರೆಲ್ಲ ಜೂನಿಯರ್ಸ್ ಕಡಿಮೆ ಇರೋದು ಸಿನಿಮಾದ ಎಲ್ಲ ರಂಗಭೂಮಿಯವ್ರನ್ನ ಹುಡ್ಕೊಂಬಂದು ಹುಡ್ಕೊಂಬಂದು ನೀವು ನೋಡಿ ಒಂದು ಸಣ್ಣ ಡೈಲಾಗ್ ಹೇಳೋರು ಪರ್ಫೆಕ್ಟಾಗಿ ಡೈಲಾಗ್ ಹೇಳ್ತಾರೆ ಆ ಸಿನಿಮಾದಲ್ಲಿ ಎಲ್ಲೂ ನೀವು ನೋಡಿರಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಆ ಊರನ್ನು ನಾವು ಸಿನಿಮಾದವ್ರನ್ನೇ ಹಾಕಿ ಹಾಕಿ ಇನ್ನೊಂದು ಸಿನಿಮಾ ದೂರು ಮಾಡಬಾರ್ದಿತ್ತು ಅಂತ ತರುಣ್ ಸರ್ ಹೇಳು ನಾವು ಗುರು ಅಷ್ಟೇ ಬೆಟ್ಟದಪುರ ಅಂತ ಕ್ರಿಯೇಟ್ ಮಾಡಿ ಒಬ್ಬರು ಸಿನಿಮಾದವ್ರನ್ನ ಇಟ್ಟಿರಲಿಲ್ಲ ಇದರಲ್ಲೂ ಅಷ್ಟೇ ಅವರು ಅದೇ ಸೇಮ್ ಗುರು ನಾವು ಏನು ಮಾಡ್ದೀವೋ ಅದೇ ಥರ ಮಾಡೋಣ ಆ ಊರು ಸಿನಿಮಾದವ್ರನ್ನ ತುಂಬಿಸ್ಬಿಟ್ಟು ಸಿನಿಮಾ ದೂರ ಮಾಡೋದು ಬೇಡ ಭೀಮನಳ್ಳಿ ಅಂದರೆ ಭೀಮ್ನಹಳ್ಳಿನ ಕಳಿಸೋಣ ಆಲ್ಮೋಸ್ಟ್ ರಂಗಭೂಮಿಯವ್ರನ್ನ ಹಾಕೋಣ ಅವ್ರಿಗೆ ಏನೋ ಒಂದು ಇದು ಸಿಗುತ್ತೆ ಮತ್ತು ನೆಕ್ಸ್ಟ್ ಅವ್ರಿಗೆ ಬಿಳಿಯೋಕೆ ಅನುಕೂಲ ಸೊ ಈ ಒಂದು ಆಯ್ಕೆಯಲ್ಲಿ ಅವರು ಆ ಡಿಸೈಡ್ ಮಾಡಿದಲ್ಲ ಅದು ಅವ್ರಿಗೆದಿದ್ದು ಅಲ್ಲಿ ಮೈನ್ ಮೇನ್ ಒಂದು ಎರಡು ಮೂರು ಕ್ಯಾರೆಕ್ಟರ್ ಬಿಟ್ಟರೆ ಇನ್ನೂ ಕ್ಯಾರೆಕ್ಟ್ರೆಲ್ಲ ಹೊಸಬ್ರೂ ಆಗಿರೋದು ಅಲ್ಲಿ